ಹಲೋ ನಮಸ್ಕಾರ ವಿಶ್ವಾದ್ಯಂತರಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಗಾಯವಾದರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಬುಡಾಡಿ ಬುಡಾಡಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆ ಉಂಡಾಡಿ ಗುಂಡನ ನಿಮ್ಮನೆ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ 4 ಗಂಟೆಗೆ ಇನ್ನೂ 2 ವಾರಿದೆ ಕಣ್ರಿ, 2 ಗಂಟೆಗೆ ಸೌದೆ ಒಳಗಲ್ಲಿ ಬಿರಿಯಾನಿ ಮಾಡಕ್ಕೆ ಕೊಟ್ಟಿದ್ದೀವಿ. ಏನು ಬಿರಿಯಾನಿ ಎಲ್ಲಿ ಅಂತ ಕೇಳಿದ್ರು, ಬನ್ನಿ ಕರ್ಕೊಂಡೋಗ್ತೀನಿ ವಿಡಿಯೋ ಒಳಗೆ. ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಣ್ರಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಿಮ್ಮ ಸಾಥ್, ನಿಮ್ಮ ಪ್ರೀತಿ, ಆಶೀರ್ವಾದ ಅದೇ ಕಣ್ರಿ ನಾನು ಕಾಯ್ತಿರೋದು. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ, ಸೌದೆ ಒಲೆ ಬಿರಿಯಾನಿನ ನೋಡೋಣ, ತಿನ್ನೋಣ. ಎಷ್ಟು ಕೆ ಜಿ ಪಾತ್ರ ಇದು ಅಣ್ಣ? 80 ಕೆ ಜಿ. ಒಂದು ಲೀಟ್ರ ಕಡಲೆಕಾಯಿನೇ ಸರ್? ಇದು ಕಡಲೆಕಾಯಿನೇ ಇನ್ನು ಹಾಕ್ತೀವಿ. ಇದಕ್ಕೆ ನಾವು 40 ಕೆ ಜಿ ಅಕ್ಕಿ ಹಾಕೋದ್ರಿಂದ ಒಂದು 8 ಪ್ಯಾಕೆಟ್ ಹಾಕಬೇಕು. 40 ಕೆ ಜಿಗೆ 8 ಲೀಟ್ರ್ ಬೇಕು. 8 ಲೀಟ್ರ್ ಬೇಕು. ಮಟನ್ ಚರ್ಬಿ ಜಾಸ್ತಿ ಇದ್ದರೆ ಒಂದು 6 ಲೀಟ್ರು 7 ಲೀಟ್ರು. ಹಾಂ, ಮಟನ್ ಚರ್ಬಿ ಯಾವ ಥರ ಇರುತ್ತೆ ಅದು ನೋಡ್ಕೊಂಡು ಹಾಕ್ತೀವಿ. ಹಾಂ ಹಾಂ ಹಾಂ. 40 ಕೆ ಜಿ ಬಿರಿಯಾನಿಗೆ ಎಷ್ಟು ಕೆ ಜಿ ಈರುಳ್ಳಿ ಅಣ್ಣ? ಒಂದು 8 ಕೆ ಜಿ ಇದೆ ಅಣ್ಣ ಈರುಳ್ಳಿ. ಹಾಂ, 8 ಕೆ ಜಿ ಈರುಳ್ಳಿ ಇದೆ. ಒಂದಿಷ್ಟು ಪಲಾವೆಲ್ಲ ಹಾಕೋತಾ ಇದ್ದೀವಿ. ಎಷ್ಟು ಕೆ ಜಿ ಮಟನ್ ಓಡಿಸೋದಣ್ಣ ನೀವು? ಡೈಲಿ ಒಂದು 100 ಕೆ ಜಿ ಬೇಕೇ ಬೇಕು ನಮಗೆ. ಓಕೆ. ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅಷ್ಟು ಹಾಕ್ಬೇಕಣ್ಣ ಉಪ್ಪು. ಹಾಂ, ಎಷ್ಟು ಕೆ ಜಿ ಅಕ್ಕಿ ಹಾಕ್ತಿರೋದು? 40 ಕೆ ಜಿ. 40 ಕೆ ಜಿಗೆ 2 ಕೆ ಜಿ ಉಪ್ಪು ಸಾಕು? 2 ಕೆ ಜಿ ಸಾಕು. ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇನ್ನೊಂದು ಇಡೀ ಒಂದು 1 ಇಡಿ ತಗೊಳ್ತದೆ ಕೈಲಿ. ಹಾಂ, ಆಮೇಲೆ ಹಾಕೋಬೋದು. ನೋಡ್ಕೊಂಡು ಹಾಕೋಬೇಕು. ಕಲ್ಲುಪ್ಪ? ಹಾಂ ಹೌದಣ್ಣ, ಕಲ್ಲುಪ್ಪು. ಮಸಾಲೆ ಹಾಕಕ್ಕೆ ಮುಂಚೆನೆ ಉಪ್ಪು ಹಾಕಿದ್ರಲ್ಲ, ಕಾರಣ ಏನು? ಹಾಂ, ಉಪ್ಪು ಹಾಕ್ಬಿಟ್ರೆ ಮಟನ್ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ, ಮತ್ತು ಉಪ್ಪು ಹಿಡಿತದೆ. ಹಾಂ, ಸಪ್ಪೆ ಬರೋಲ್ಲ ಮಾಂಸ, ಉಪ್ಪು ಹಿಡ್ಕೊಂಡ್ಬಿಡ್ತದೆ. ನೆಕ್ಸ್ಟು ಮಟನ್ ಬೆಂದಮೇಲೆ ಖಾರ ಕೊಟ್ಟರೆ ಖಾರ ಹಿಡ್ಕೊತದೆ. ಹಾಂ, 1 ಬೈ 1 ಕೊಡ್ತಾ ಇದ್ರೆ ಚೆನ್ನಾಗೆ ಟೇಸ್ಟ್ ಬಂದ್ಬಿಡ್ತದೆ. ಮಾಂಸ ಮಟನ್ ಬೇಯಿಸ್ತಾ ಇದ್ದೀನಿ, ಮುಚ್ಚುತ್ತಾ ಇದ್ದೀನಿ. ಸೆವೆಂಟಿ ಪರ್ಸೆಂಟ್ ಬೆಂದಿದೆ, ಅಕ್ಕಿ ಹಾಕೋದ್ಮೇಲೆ ಇನ್ನೊಂದು 20% ಬೇಯುತ್ತೆ. ಇಲ್ಲ, ಎಣ್ಣೆಲೆ ಬೇಯಿಸಿರೋದು, ನೀರು ಹಾಕಿಲ್ಲ. ಒಂದು ನೀರು ಏನು ಹಾಕಿಲ್ಲ ಅಣ್ಣ, ಅಷ್ಟೇ ಬರೀ ಆಯಿಲು ಈರುಳ್ಳಿಯಲ್ಲಿ ಬೇಯಿಸಿರೋದು ಅಷ್ಟೇ, ಇನ್ನೂ ಏನು ಹಾಕಿಲ್ಲ. ಮಟನ್ ಬೆಂದಾಗಿದೆ ಅಣ್ಣ ಆಲೆ ಅಣ್ಣ. ಇದು ಹಸಿರುಮೆಣಸಿನಕಾಯಿ, ಅದು ಸೊಪ್ಪು ಮಿಕ್ಸು, ಮತ್ತು ಪುದೀನ, ಕೊತ್ತಂಬರಿ, ಪಾಲಕ್ಕು, ಮೆಂತ್ಯ, 4 ಸೊಪ್ಪು ಇದೆ. ಸ್ವಲ್ಪ ಸಾಕು. ಹಾಂ ಸಾಕಣ, ಜಾಸ್ತಿ ಕೊಟ್ಟರೆ ಕೈ ಸ್ಟಾರ್ಟ್ ಆಗುತ್ತೆ. ನಾವು ಮಸಾಲೆ ಪೌಡ್ರ್ ಇದೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಅಣ್ಣ ಶುಂಠಿ ಬೆಳ್ಳುಳ್ಳಿ, ಇದು ಸೊಪ್ಪು, ಇದು ಹಸಿರುಮೆಣಸಿನಕಾಯಿ. ಅನಾನಸು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಜಾಯಕಾಯಿ, ಜಾಪತ್ರೆ, ಗಸಗಸೆ ಎಲ್ಲ ಮಿಕ್ಸ್ ಆಗಿದೆ. ಯಾವ ರೈಸ್ ಅಣ್ಣ ಇದು? ಅಣ್ಣ ಇದು ಜೀರಾ. ಒಂದೇ ರೈಸ? ಒಂದೇ ರೈಸ್ ಇಲ್ಲ, ಬುಲೆಟ್ ಮಿಕ್ಸ್ ಮಾಡ್ತೀನಿ ಅಣ್ಣ. ಬುಲೆಟ್ ಮಿಕ್ಸು? ಹಾಂ.
ಅಣ್ಣ 40 ಕೆಜಿ ರೈಸು. ಸರ್ ದಮ್ಮ ಆಗಿದೆ ಚೆನ್ನಾಗೆ ರೈಸು, ಹಾಂ ರುಡಿಯಾಗಿ ಆಗಿದೆ ಸರ್. ನಾವು ತಳ್ಳಗಾಡಿಯಿಂದ ಮಾಡ್ಕೊ ಬಂದಿದ್ದೀವಿ, ಇಲ್ಲಿವರೆಗೂ ತಾಂಬಂದಿದ್ದೀವಿ. ನಮಗೂ ಕಸ್ಟಮರ್ಸೇ ದೇವರು, ಏನು ಮಾಡೋದು. ಚೆನ್ನಾಗಿಲ್ಲ ಅಂದರೆ ಇಲ್ಲೇ ಹೇಳ್ಬಿಟ್ರೆ ನಾವೇ ಅರ್ಥ ಮಾಡ್ಕೊಂಬಿಡ್ತೀವಿ. ರಾತ್ರಿ 12 ಗಂಟೆ ಶುರು ಮಾಡುವಂಥದ್ದು. ಹೌದು ಸರ್, 12 ಗಂಟೆ ಸ್ಟಾರ್ಟ್ ಮಾಡಿದ್ದು ಕೆಲಸ ಮಾಡೋಕ್ಕೆ. 4:30 ಮಧ್ಯರಾತ್ರಿ ಮನೆ 12 ಗಂಟೆಗೆ ಬಿಟ್ಟು ಸುಮಾರು 12:30 ಹಂಗೆ ಮಾದೇವಣ್ಣ ರೋಟ್ ಹತ್ರಕ್ಕೆ ಬರ್ತಿದ್ದಾಗಲೇ ಸೌದೆ ಊರಿ ಇನ್ನೂ ಅಂಟಿಸೇ ಇರಲಿಲ್ಲ. ಬಂದಿದ ತಕ್ಷಣ ಪೂಜೆಯನ್ನು ದೇವ ದರ್ಶನ ಮಾಡ್ಕೊಂಡು ಆ ನಂತರ ಸೌದೆ ಒಳೆ ಅಂಟಿಸ್ತಿದ್ದಾಳೆ ಓಪನಿಂಗ್ ತಗೊಂಡೆ. ಆ ನಂತರ ದೂರಿ ಆದಂಥ ಸೌದೆ ಒಲೆಯಲ್ಲಿ ಮಾಡುವಂಥ ದ ಬೆಸ್ಟು, ಬೆಂಗಳೂರಲ್ಲೇ ಬೆಸ್ಟ್ ಆಗಿರುವಂಥ ಮಾದೇವಣ್ಣ ಮಟನ್ ಬಿರಿಯಾನಿ ಮಾಡುವಂಥ ಅದ್ದೂರಿ ರೆಸಿಪಿಯನ್ನು ನಿಮಗೆ ತೋರಿಸಿದ್ದಾಯಿತು. ಬಹುಶಃ ನೀವು ನೋಡಿ ಖುಷಿಪಟ್ಟಿರ್ತೀರ ಅಂದ್ಕೊಳ್ತೀನಿ. ರಿವ್ಯೂ ರುಚಿಯಾಗಿದೆ, ನೋಡೋಣ ಬನ್ನಿ. ಅಡಿಕೆ ತಟ್ಟೆಯಲ್ಲಿ ತಟ್ಟೆ ತುಂಬ ಅಲ್ಲ, ತಟ್ಟೆ ತುಂಬಿಸಿ ಅದರ ಮೇಲೂ ಗುಡ್ಡೆ ಹಾಕಿರುವಂಥ ಮಟನ್ ಬಿರಿಯಾನಿ. ಇನ್ನೊಂದು ಕಡೆ ಚಿಕನ್ ಚಾಪ್ಸ್ ತೊಗೊಂಡಿದ್ದೀವಿ. ಮಟನ್ ಬಿರಿಯಾನಿನಂತೂ 1, 2, 3, 4 ಐದು ಪೀಸ್ ಹಾಕ್ಕೊಟ್ಟಿದ್ದಾರೆ ಕಣ್ರಿ. ಓ ಮೈ ಗುಡ್ನೆಸ್, ಕ್ವಾಂಟಿಟಿ ಅಂತೂ ಸೂಪರು. ಏನಿಲ್ಲ, ಮೊದಲಿಗೆ ಮಟನ್ ಪಲಾವ್ ಅನ್ನೋದ ಅಥವಾ ಮಟನ್ ಬಿರಿಯಾನಿ ಅನ್ನೋದ ಬಿಸಿ ನೋಡಿ ಹೆಂಗಿದೆ ಅಂತ. ಹಾಂ, ಎಷ್ಟು ಬಿಸಿಯಾಗಿದೆ ನೋಡಿ. ಚರ್ಸ್, ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ. ಹಾಕಿರುವಂಥ ಕಡಲೆಕಾಯಿ ಎಣ್ಣೆನೇ ಆಗಿರ್ಬೋದು, ಅಲ್ಲಿಂದ ಶುರು ಮಾಡೋಣ. ಕಡಲೆಕಾಯಿ ಎಣ್ಣೆಯ ಆ ಫ್ಲೇವರ್ ಹಂಗೆ ಎತ್ಕೊಡುತ್ತೆ ಬಿರಿಯಾನಿಗೆ. 1, 2 ಪೀಸ್ಗಳು ನೋಡ್ರಿ ಹೆಂಗಿದೆ ಅಂತ. ಒಂದೊಂದು ಪೀಸು ನೋಡಿ ಯಾವ ಥರ ಇದೆ ಅಂತ. ದಪ್ಪ ದಪ್ಪಕ್ಕೆ, ಹಾಂ ಸೌದೆ ಒಲೆಯಲ್ಲಿ ಮಾಡಿರೋದ್ರಿಂದ ಬೆಂದಿರುವಂಥದ್ದು ನೋಡಿ ಯಾವ ಥರ ಇದೆ ಅಂತ. ಓ ಮೈ ಗುಡ್ನೆಸ್,
ಫನ್ ಮ್ಯಾನ್ ಅವರೇ ಸಿಕ್ಕಾಪಟ್ಟೆ ಮಾತಾಡ್ತೀರ ನೀವು ಅಂದ್ರೆ ಐ ಲವ್ ಯು ಪೀಸಸ್ ನೋಡಿ ಯಾವ ಥರ ಇದೆ ಅಂತ. ಮೈ ಗಾಡ್ ಬೆಣ್ಣೆ ಬೆಣ್ಣೆ ಥರ ಇದೆ ಪೀಸಸ್ಸು ನೋಡಿ, ಬೆಣ್ಣೆ ಇದ್ದಂಗಿದೆ. ಪಕ್ಕ ರೆಡ್ ಮೀಟ್, ಬ್ಯೂಟಿಫುಲ್ ಆಗಿದೆ. ಏನಿಲ್ಲ ಪೀಸ್ ನಿಂಗೆ ತಗೊಂಡು ಅವ್ರು ಹಾಕಿದಂಥ ಮಸಾಲ ಎಲ್ಲ ಪೀಸ್ ಹಂಗೆ ಅಂಟ್ಕೊಂಬಿಟ್ಟಿದೆ. ಕಾರಣ ಪೀಸ್ ಹಾಕ್ತಿದ್ದಾಗಲೇ ಅವ್ರು ಹಾಕಿದಂಥ ಕಲ್ಲುಪ್ಪು ಇನ್ನು ರುಚಿ ಒಂದು ಕಡೆ ಇತ್ತು ಅಂದರೆ, ಕಲ್ಲುಪ್ಪಿನ ರುಚಿ ಹೋಗ್ತಿದ್ದಾಗಲೇ ಕಲ್ಲುಪ್ಪು ಹಾಕ್ತಿದ್ದಾಗಲೇ ಪೀಸ್ಗಳೆಲ್ಲ ಚೆನ್ನಾಗಿ ಬೆಂದಿದೆ. ಅದು ಬೇಯ್ತಿದ್ದಾಗಲೇ ಅವ್ರು ಹಾಕಿದಂಥ ಅವರ ಸೀಕ್ರೆಟ್ ಮಸಾಲ ಒಂದು ಕಡೆ ಆದರೆ, ಮಗದೊಂದು ಕಡೆ ಹೇಳಬೇಕು ಅಂದರೆ ಇನ್ನೂ ವಿಶೇಷ, ತುಂಬ ಮೈಲ್ಡಾಗಿ ಹಾಕಿರುವಂಥ ಆ ಕೊತ್ತಂಬರಿ ಮತ್ತು ಆ ಪುದೀನ ಪೇಸ್ಟು. ಇನ್ನೊಂದು ಕಡೆ ಹೇಳಬೇಕು ಅಂದರೆ ಶುರುವಲ್ಲೇ ಅವ್ರು ಹಾಕಿದಂಥ ಕಸ್ತೂರಿ ಮೇಥಿಯ ಘಮ ಘಮ ಆ್ಯಂಡ್ ಫ್ಲೇವರ್ ಡಾಮಿನೇಟ್ಸ್ ದಿಸ್ ಬಿರಿಯಾನಿ. ಮಟನ್ ಬಿರಿಯಾನಿ ಪೀಸಲ್ಲಿ ಹೊಗೆ ಬರ್ತಾ ಇದೆ, ಹಿಂಗೆ ತಿಂತಾ ಇದೆ. ಮಟನ್ ಬಿರಿಯಾನಿಯ ಮಟನ್ ಪೀಸು ಮಸ್ತ್ ಗುರು. ಬಹುಶಃ ಈ ಬಿರಿಯಾನಿನ ಇಬ್ಬರು ತಿನ್ಬೋದು ಅನ್ಸುತ್ತೆ, ಆ ಲೆವೆಲ್ಗಿದೆ ಕ್ವಾಂಟಿಟಿ. ಜಾಸ್ತಿ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಆಗಲಿ ಅಥವಾ ಸ್ಪೈಸಸ್ ಲೈಕ್ ಏಲಕ್ಕಿ ಲವಂಗ ಪಟ್ಟೆ ಜಾಕಾಯಿ ಮರಾಠಿ ಮೊಗು ಅವೆಲ್ಲ ಹಾಕಿದ್ದಾರೆ, ಪುಲಾವ್ ಎಲೆ ಎಲ್ಲ ಹಾಕಿದ್ದಾರೆ. ಆದರೆ ಎಷ್ಟು ಬೇಕಷ್ಟೇ ಹಾಕಿದ್ದಾರೆ, ಯಥೇಚ್ಛವಾಗಿ ಹಾಕಿಲ್ಲ. ಆ್ಯಂಡ್ ಯಥೇಚ್ಛವಾಗಿ ನಾನು ಆಗಲೇ ಹೇಳ್ದಂಗೆ ಕೊತ್ತಂಬರಿ ಆಮೇಲೆ ಆ ಪುದೀನವನ್ನು ಎಲ್ಲ ಕಡೆ ಅಷ್ಟೊಂದು ಹಾಕ್ತಾರೆ, ಗ್ರೀನಿಶ್ ಆಗಿ ಕಾಣಲಿ ಅಂತ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಅಷ್ಟು ಅಗತ್ಯ ಇಲ್ಲವೇ ಇಲ್ಲ. ಆದರೆ ಇವರಂತೂ ತುಂಬ ಮೈಲ್ಡಾಗಿ ಹಾಕಿದ್ದಾರೆ. ದ ಮೇನ್ ಹೈಲೈಟ್ ಆಫ್ ಮಾದೇವಣ್ಣ ಬಿರಿಯಾನಿ ಇಸ್ ಒಂದು ಸೌದೆ ಒಲೆ ಆದರೆ ಮಗದೊಂದು ಅವ್ರು ಹಾಕುವಂಥ ಮಸಾಲ, ಅವರ ಹೋಮ್ಮೇಡ್ ಮಸಾಲವನ್ನು ಹಾಕುವಂಥದ್ದು ಆ ಸೀಕ್ರೆಟ್ ಮಸಾಲನೇ ಈ ಬಿರಿಯಾನಿನ ಪ್ರತಿಯೊಬ್ಬರು ಬಾಯಲ್ಲೂ ಹೇಳಿಸುತ್ತೆ ಬೊಂಬಾಟ್ ಅಂತ, ಆ ಲೆವೆಲಿಗಿದೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸೋಡಾ ಹಾಕಲ್ಲ, ಕಲರ್ ಹಾಕಲ್ಲ, ಯಾವುದೇ ರೀತಿ ಅಜಿನೋಮೋಟೋ ಮಗದೊಂದು ಕಲರಿಂಗ್ ಬರೋದಕ್ಕೋಸ್ಕರ ಅದೇನೋ ಒಂದು ಪೌಡ್ರ್ ಹಾಕೋದು ಅವೆಲ್ಲ ಯಾವುದೂ ಇಲ್ಲದೆ ಭಾಳ ನ್ಯಾಚುರಲ್ಲಾಗಿ ಮಾಡಿರುವಂಥದ್ದು. ಇನ್ನೂ ವಿಶೇಷ ಹೇಳಬೇಕು ಅಂದರೆ ನಾನು ಆ ಕಡೆ ನೀರು ಕುಡ್ಕೊಂಬರೋದ್ರೊಳಗೆ ಈ ಮಟನ್ ಬಿರಿಯಾನಿಗೆ 1 kg ತುಪ್ಪನ ಹಂಗೆ ಸುರಿದಿದ್ದಾರೆ. ಆ ತುಪ್ಪ ಅದು ನಂದಿನಿ ತುಪ್ಪವನ್ನು ಹಾಕಿರುವಂಥ ಆ ಫ್ಲೇವರು ಇನ್ನೊಂದು ಕಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬೆಳಗ್ಗೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಮಾದೇವಣ್ಣ ಬಿರಿಯಾನಿ ಈ ಅಂಗಡಿಗೆ ಯಾಕೆ ಬರಬೇಕು ಅಂತಂದರೆ, ಒಂದು ಸೌದೆ ಒಲೆ ಅಡುಗೆ, ಮತ್ತೊಂದು ಪಕ್ಕ ನಮ್ಮ ಕನ್ನಡಿಗರ ರುಚಿ, ನೆಕ್ಸ್ಟ್ ಖಾರ ಇಲ್ಲ. ಖಾರ ಇಲ್ಲದೆ ಇರೋದ್ರಿಂದ ಮಕ್ಕಳಿಂದ ಹಿರಿಯ ನಾಗರಿಕರ ತನಕ ಯಾರು ಬೇಕಾದ್ರೆ ತಿನ್ಬೋದು ಈ ಬಿರಿಯಾನಿನ. ಚಿಕನ್ ಚಾಪ್ಸ್ ಕೊಟ್ಟಿದ್ದಾರೆ, ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸಿನ ಮೇಕಿಂಗ್ ವಿತ್ ವೀಡಿಯೋ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ಬಂದು ಮಾಡ್ತೀನಿ ಅದನ್ನು ಅಂತ ಹೇಳ್ತಾ, ಚರ್ಸ್, ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ. ಬೆಂದೋಗಿದೆ. ನೀವೇನು ಮಾಡಿ,
ನಾಗರಬಾವಿ ಚಂದ್ರಾಲಯ ಔಟು ವಿಜಯನಗರ ಕೆಂಗೇರಿ ಉಳ್ಳಾಳ ಸುಂಕದಕಟ್ಟೆ ರಾಜಾಜಿನಗರ ಮಲ್ಲೇಶ್ವರ ಈ ಭಾಗದಲ್ಲೆಲ್ಲ ಇದ್ದರೆ ಖಂಡಿತವಾಗಲೂ ಆ ಹೊಸಕೋಟೆಗೆ ಹೋಗಿ ತಿನ್ನುವಂಥ ಬಿರಿಯಾನಿಗಿಂತ ಟಕ್ಕರಾಗಿದೆ ಈ ಬಿರಿಯಾನಿ ಅಂತ ಹೇಳ್ಬೋದು. ಯಾವುದೇ ರೀತಿ ಹೈಪ್ ಇಲ್ಲದೆ ಬಹಳ ಸರಳವಾಗಿ, ನಾನಂತೂ ಸುಮಾರೊಂದು ಇವರು ಎಲ್ಲಿ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಆ ಟೈಮಲ್ಲೇ ನಾನು ಒಂದು ಸಲ ಸಾಧುಕೋಕಿಲ ಸರ್ ಅವರ ಸ್ಟುಡಿಯೋಗೆ ಬಂದಾಗ ಇವ್ರ ಬಿರಿಯಾನಿನ ಬಂದು ಅಲ್ಲಿ ತಳ್ಳೋ ಗಾಡಿಯಲ್ಲಿ ತಿಂದಿದ್ದೆ ನಾನು. ಆ ನಂತರ ವಿಡಿಯೋ ಮಾಡಬೇಕು ಅಂತ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಕಟ್ ಮಾಡಿದ್ರೆ ಎಲ್ಲರೂ ಮಾಡಿಬಿಟ್ಟಿದ್ರು. ಸೊ ಎಲ್ಲರೂ ಸಂಜೆ ಹೊತ್ತು ಮಾಡಿದಾರಲ್ಲ ಅಂತಲೇ ನಾನು ಬೆಳಗಿನ ಜಾವ 12 ಗಂಟೆಗೆ ನಿದ್ದೆ ಮಾಡಿದೆ. 12 ಗಂಟೆಗೆ ಮನೆ ಬಿಟ್ಟು 12:30 ಇಲ್ಲಿ ಬಂದು 4:45 5 ಗಂಟೆ ಆಗ 5 ಗಂಟೆ ತನಕ ಶೂಟಿಂಗ್ ಮಾಡಿ ಆ ನಂತರ ಊಟ ಮಾಡ್ತಾಯಿದ್ದೀನಿ. ನೀವು ಬನ್ನಿ ತಿನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಬನ್ನಿ ಈಗ ಮಾದೇವಣ್ಣವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ಚೆನ್ನಾಗಿದ್ದೀನಿ ಅಣ್ಣ. ದೇವಾಲಯದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಾಗೆ ನಿಂತ್ಕೊಂಡು ತಗೊಂಡು ಅದ್ಭುತವಾಗಿ ರುಚಿಯನ್ನ ಸವಿತಿದ್ರೆ. ಹೌದು, ಇದನ್ನ ಮಾಡಬೇಕು ಅಂತ ಯಾಕಣ ಅನಿಸ್ತು ನಿಮಗೆ? ನಾವು ವೆಜ್ ಮಾಡ್ತಾ ಇದ್ವಿ ಹಿಂಗೇನೆ, ಹಿಂಗೆ ಸ್ನೇಹಿತರೆಲ್ಲ ಇದ್ದಾರೋ ಅಣ್ಣ, ವೆಜ್ ಏನು ಯಾವಾಗಲೂ ವೆಜ್ಜೇ ಮಾಡ್ತೀರಾ, ನಾನ್ ವೆಜ್ ಮಾಡಿ ಅಂತ ಹಿಂಗೆ ರೆಫರ್ ಮಾಡಿದ್ರು. ನೋಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿಗೆ ಬಂದು ನಿಂತಿದೆ, ಮಾಡ್ತಾ ಇದ್ದೀವಿ. ನೋಡೋಣ ದೇವ್ರು ಎಲ್ಲಿವರೆಗೂ ಇದು ಮಾಡ್ತಾನೆ, ಮಾಡ್ತಾ ಇರ್ತೀವಿ. ಸೌದೆ ಒಲೆಯಲ್ಲಿ ಮಾಡಬೇಕು ಅಂತ ಯಾಕೆ ಅನಿಸ್ತು? ಅಣ್ಣ ಅದು ತುಂಬಾ ರುಚಿ ಬರುತ್ತೆ ಸೌದೆ ಒಲೆಯಲ್ಲಿ ಮಾಡಿದ್ರೆ. ರುಚಿ ಬರುತ್ತೆ, ರುಚಿ ಬರುತ್ತೆ. ಆಮೇಲೆ ಎಲ್ಲರೂ ಜೀರಾ ಸಾಂಬಾರ್ ರೈಸ್ ಒಂದೇ ಒಂದು ಯೂಸ್ ಮಾಡ್ತಾರೆ ಬಿರಿಯಾನಿಗೆ. ಹೌದಣ್ಣ, ನೀವು 3 ತರದ ರೈಸ್ ಯೂಸ್ ಮಾಡ್ತೀರಲ್ಲ, ಅದಕ್ಕೆ ಅದೇ ಸ್ವಲ್ಪ ಕ್ವಾಲಿಟಿ ಟೇಸ್ಟ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಚೇಂಜು. ಅದೊಂದೇ ಹಾಕಿದ್ರೆ ಒಂಥರ ಫ್ಲೇವರ್ ಬರುತ್ತೆ, ಮಿಕ್ಸ್ ಮಾಡಿದ್ರೆ ಬೇರೆ ಥರ ಫ್ಲೇವರ್ ಬರುತ್ತೆ. ಹೊಸಕೋಟೆಯಿಂದ, ಹೊಸೂರಿಂದ, ಈ ಕಡೆ ಬೆಂಗಳೂರು ಸೌತ್ಯಿಂದ ಎಲ್ಲ ಬರುವಂಥ ಜನಕ್ಕೆ ನೀವೇನು ಹೇಳ್ತೀರಿ? ನಾವು ಏನು ಹೇಳೋಕ್ಕಾಗಲ್ಲ. ಅದೇ ಕಸ್ಟಮರು ಸ್ವಲ್ಪ ಬರ್ತದೆ, ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ, ಬರ್ತಾರೆ, ತಿಂತಾರೆ, ಖುಷಿ ಆಗುತ್ತೆ. ಅವ್ರಿಗೂ ಎಲ್ಲ ಟ್ಯಾಂಕ್ಸ್ ಕೊಡ್ತಾರೆ, ಸೆಲ್ಫಿ ತಗೋತಾರೆ. ಎಳೆ ಮಟನ್ ಹಾಕ್ತಿದ್ರಲ್ಲ, ಮಟನ್ ಅದು ಎಷ್ಟು ಕೆಜಿ ಇದೆ ಅದು ಮಟನ್ ಕುರಿ? ಅದು 13 ಕೆಜಿ ಬರುತ್ತೆ ಅಣ್ಣ. 13 ಕೆಜಿ ಬರುತ್ತೆ. ಅಷ್ಟೇ, 13-14 ಕೆಜಿ ಒಳಗಡೆ ಕ್ಲೀನಿಂಗ್ ಎಲ್ಲ ಹೋದ್ರೆ ಒಂದು 9.5-10 ಕೆಜಿ ಮಟನ್ ಸಿಗುತ್ತೆ. ಅದು ಎರಡಲ್ಲಿ ಮೇಲ್ ಬಂದ್ರೆ ಬಲ್ತಿರುತ್ತೆ, ಎರಡಲ್ಲಿ ಒಳಗಡೆ ಇದ್ರೆ ಮೀಡಿಯಂ ಆಗಿರುತ್ತೆ. ಮೀಡಿಯಂ ಆಗಿರುತ್ತೆ. ಬಹಳ ಅದ್ಭುತವಾದ ಕಾರ್ಯ ಮಾಡ್ತಿದ್ದೀರಿ. ಹೌದು, ನಿಮಗೆ ನಿಮ್ಮ ಟೋಟಲ್ ಪರಿವಾರ ಒಬ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಇಲ್ಲ ಅಣ್ಣ, ನಮ್ಗೆ ತುಂಬಾ ಜನ ಹುಡುಗರಿದ್ದಾರೆ, ನಮ್ಮ ವೈಫ್ ಇದಾರೆ, ಮಗ ಇದಾನೆ, ಎಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡೋದು ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇದೇ ತರ ನಗ್ನಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಈಗ ಬರೀ ಶುಕ್ರವಾರ ಮತ್ತೆ ಭಾನುವಾರ ಮಾತ್ರ ಬೆಳಗಿನ ಜಾವ 4 ಗಂಟೆಗೆ ಇರುತ್ತೆ ಬಿರಿಯಾನಿ? ಹೌದಣ್ಣ, ಹೌದು. ಮಿಕ್ಕಿದ್ದಿನ ಇಲ್ಲ? ಮಿಕ್ಕಿದ್ದಿನ ಇಲ್ಲ, ಮಿಕ್ಕಿದ್ದಿನ ಮಾಮೂಲಿ ಡೈಲಿ ಸಂಜೆ 7 ಗಂಟೆಗೆ ಓಪನ್ ಮಾಡ್ತೀವಿ, ರಾತ್ರಿ 10:30-11 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಅಣ್ಣ. ಹೇಗಿದೆ ಮಟನ್ ಬಿರಿಯಾನಿ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಮಟನ್ ಬಿರಿಯಾನಿ ತಗೊಂಡ್ರ ಚಿಕನ್ ಬಿರಿಯಾನಿ ತಗೊಂಡ್ರ? ಮಟನ್ ಬಿರಿಯಾನಿ. ಎಲ್ಲರೂ ಮಟನ್ ಬಿರಿಯಾನಿ. ನಾನು ಮಟನ್ ಬಿರಿಯಾನಿ ತಿಂದೆ. ನನ್ನ ಆತ್ಮೀಯ ಗೆಳೆಯರು, ದೇವನಹಳ್ಳಿ ಗೆಳೆಯರು ಎಲ್ಲರೂ ಮಟನ್ ಬಿರಿಯಾನಿ ತಿಂದರು. ನೀವೇನು ಮಾಡಿ, ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಹಾಗೂ ಭಾನುವಾರ ಬೆಳಗಿನ ಜಾವ 4 ಗಂಟೆಯಿಂದ ಸುಮಾರು 9 ಗಂಟೆ ತನಕ ಬೆಳಗ್ಗೆ ಹೊತ್ತು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮಾದೇವಣ್ಣವರ ಹೋಟ್ಲಲ್ಲಿ ಸಿಗುತ್ತೆ? ನನ್ನಂಗೆ ಇವರಂಗೆ ಬರೀ ಗೆಳೆಯರ ಜೊತೆಗೆ ಬರೋಕ್ಕೆ ಹೋಗ್ಬೇಡಿ. ಗೆಳತಿಯರಿದ್ದರೆ ಗೆಳತಿಯರನ್ನ ಕರ್ಕೊಂಬನ್ನಿ, ಫ್ಯಾಮಿಲೀಸ್ ಇದ್ದರೆ ಕರ್ಕೊಂಬನ್ನಿ, ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮ್ಮ ಲವ್ಲಿ ಪಾರ್ಟ್ನರ್ನ ಕರ್ಕೊಂಬನ್ನಿ. ಸಖತ್ತಾಗಿರುವಂಥ ನಮ್ಮ ಕರುನಾಡಿನ ರುಚಿಯಾದಂಥ ಈ ಮಾದೇವಣ್ಣ ಮಟನ್ ಪಲಾವ್ ಅನ್ನೋದ ಬಿರಿಯಾನಿ ಅನ್ನೋದ ತಿನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ಇಂಥ ಅದ್ಭುತ ಹೃದಯಗಳ ಜೊತೆಗೆ ನಗ್ನಗ್ತಾ ಇರಿ. ಪೀಸ್.